ಸರ್, ಈಗ ಸಾಮಾನ್ಯವಾಗಿ ಹೊರಗಡೆಯಿಂದ ಬಂದವರಿಗೆ, ಈಗ ನಾನೀಗ ಹೊರಗಡೆಯಿಂದ ಬಂದರು, ಈಗ ಕಾಮನ್ ಮ್ಯಾನ್ ಆಗಿ ಈಗ ರಾಜರು ಅಂತ ಹೇಳಿದಾಗ ನಿಮ್ಮ ಮೇಲೆ ನೋಡುವಂಥ ದೃಷ್ಟಿಕೋನ ಬೇರೆ ಇರುತ್ತೆ. ರಾಜರು ಬೆಳಿಗ್ಗೆಯಿಂದ ಸಂಜೆ ಅಥವಾ ರಾತ್ರಿ ತನಕ ಏನು ಮಾಡ್ತಾರೆ, ರಾಜರ ದಿನಚರಿ ಹೇಗಿರುತ್ತೆ ಅಂತ ತಾವು ಸ್ವಲ್ಪ ಜನರಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ಬೋದು ಸರ್? ನಮ್ಮ ಪರ್ಸ್ನಲ್ ಲೈಫಲ್ಲಿ ಹಿಂದೆ ಹೇಗಿತ್ತು ಅಂತ ನಾನು ಹಲವಾರು ಕಡೆ ಹೇಳಿದ್ದೀನಿ. ನಾವು ಬೇಗನೆ ಎದ್ದೊಳ್ಳೋದು, ಬೇಗನೆ ಮಲಗೋದು, ಆದರೆ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ವ್ಯಾಯಾಮ ಪೂಜಾ ಕೆಲವು ಮುಗಿದ ನಂತರ ನಮ್ಮ ಈ ಸೈಬರ್ ಭದ್ರತೆಯ ಪ್ರೋಗ್ರಾಮ್ ಇತ್ತು. ನಮ್ಮ ತಾತನವರು ನೆಟ್ಟಿರುವ ವಿದ್ಯಾಭ್ಯಾಸ ಸಂಸ್ಥೆಗಳಿರ್ಬೋದು, ಮತ್ತು ಹಲವಾರು ಸಮಾಜ ಸೇವೆ ಸಂಸ್ಥೆಗಳು ಅವ್ರ ಮನೆಗೆ ಸೇರುವಂಥದ್ದು, ಅದರ ಎಲ್ಲ ಕೆಲವು ಕೆಲಸಗಳಿರುತ್ತೆ, ಅದೆಲ್ಲನು ಮುಗಿಸಿ ಮಧ್ಯದಲ್ಲಿ ಕೆಲವು ಸಭೆ ಕಾರ್ಯಕ್ರಮಗಳಿರ್ತಾಯಿತ್ತು, ಧಾರ್ಮಿಕ ಕಾರ್ಯಕ್ರಮಗಳಿರ್ತಾಯಿತ್ತು. ಮೈಸೂರಿನ ಅನೇಕ ಸಂಸ್ಥೆಗಳು, ಇಡೀ ಕರ್ನಾಟಕದಲ್ಲಿ ಎಷ್ಟೋ ಸಂಸ್ಥೆಗಳನ್ನು ನಮ್ಮನ್ನ ಕರೆಸ್ತಾಯಿದ್ರು, ಕಾರ್ಯಕ್ರಮಗಳಿರ್ಬೋದು, ಯಾವುದೋ ಒಂದು ಚಟುವಟಿಕೆಗಾಗಿ ಅದೆಲ್ಲರೂ ಭಾಗಿಯಾಗ್ತಾಯಿದ್ವಿ. ನಮ್ಮ 2-3 ವರ್ಷ ಅಂದರೆ ದತ್ತು ಸ್ವೀಕಾರಾಗಿದ ನಂತರ ಈ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಭಾಳ ಒಂದು ಕೆಲಸ ನಡೀತಾ ಇತ್ತು. ಸೊ ಇದೆಲ್ಲನೂ ನಾವು ಮಾಡಿಕೊಂಡು ಜೋಡಿಸ್ಕೊಂಡು ಒಂದು ದಿನಕ್ಕೆ ಏನೇನು ಆಗ್ತಾಯಿತ್ತು ಅದು ಆಗ್ತಾಯಿತ್ತು. ಸಾಯಂಕಾಲ ಒಂದು ಸ್ವಲ್ಪ ಫ್ರೀ ಆಗಿರ್ತಾಯಿತ್ತು ಹಿಂದೆ, ಅದು ಬಹುಶಃ ಇರಲ್ಲ ಇಲ್ಲಿ, ಬಟ್ ಪರವಾಗಿಲ್ಲ, ಅದು ಕೆಲವು ತ್ಯಾಗಗಳು ಇರದೇ ಇರುತ್ತೆ. ಓಕೆ, ಇದು ತಮ್ಮ ನಿತ್ಯದ ದೈನಂದಿನ ದಿನಚರಿ ವೈಯಕ್ತಿಕ ಅವತಾರದಲ್ಲಿ. ಓಕೆ ಸರ್, ಈಗ ನಾನು ಕೇಳ್ಪಟ್ಟೆ ತಮ್ಮ ಮಗ ಯುವ ರಾಜ್ಕುಮಾರ್ ಅವರು ಸಹ ಒಂದು ಕಾಮನ್ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ, ಇದು ನಿಜಾನು? ಇದು ಬರೀ ಅವರಲ್ಲ, ನಮ್ಮ ತಾತನವರು ಸಂಸ್ಥಾನದ ಕಾಲದಲ್ಲೇ ಮಹಾರಾಜರ ಕಾಲೇಜಲ್ಲೇ ಓದಿರೋರು, ಸೋಷಿಯಲ್ ಸ್ಟಡೀಸ್ ಅಲ್ಲೇ ಮಾಡಿದ್ದು. ಅಂದರೆ ನಮ್ಮ ಮೈಸೂರು ಸಂಸ್ಥಾನದ ಕಾಲದಲ್ಲೇ ಪೂಜ್ಯ ಮಹಾರಾಜರು ಜಯಚಾಮರಾಜ ಒಡೆಯರವರು ಮಹಾರಾಜರ ಕಾಲೇಜಲ್ಲೇ ಓದಿರೋರು. ಅದೇ ಪದ್ಧತಿ ಮುಂದುವರಿತಾ ಬಂದಿದೆ. ನಮ್ಮ ಮನೆಯವರು ಎಲ್ಲರೂ, ಅಂದರೆ ಹಿಂದೆ ನಮ್ಮ ಚಿಕ್ಕಮ್ಮನವರು ದೊಡ್ಡಮ್ಮನವ್ರು ಇರ್ಬೋದು, ನಮ್ಮ ತಂದೆಯವರು ಇರ್ಬೋದು, ಎಲ್ಲರೂ ಸಾರ್ವಜನಿಕ ಶಾಲೆಯಲ್ಲೇ ಬಂದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಂತರ ಅವರ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು. ಸರ್, ಈಗ ತಾವು ಹಿಂದಿನ ರಾಜರದ್ದೆಲ್ಲ ತಾವು ಉದಾಹರಣೆಗಳನ್ನು ಕೊಟ್ಟಿವೆ ಸರ್, ತಮಗೆ ತಮ್ಮ ಈ ರಾಜ ಪರಂಪರೆಯಲ್ಲಿ ಇಂಥ ರಾಜ ನನಗೆ ಭಾಳ ಆದರ್ಶ, ಅವರ ದಾರಿಯಲ್ಲೇ ನಡೀತೀನಿ ಅಂತ ಹೇಳುವಂಥದ್ದು ಯಾವುದಾದ್ರೂ ಉದಾಹರಣೆಗಳಿದ್ದಾವೆ, ಅಥವಾ ಸರ್ ಎಲ್ಲರೂ ದಾರಿನೂ ನಂದೇ ದಾರಿ ಅಂತ ಹೇಳ್ತೀರಾ ಸರ್? ಅಲ್ಲ, ಭಾಳಷ್ಟು ರಾಜುಗಳಿದ್ದಾರೆ, ಅವರು ಎಲ್ಲರಿಗೂ ಸ್ಫೂರ್ತಿಯಾಗಿರೋ ನಮ್ಮ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣಾಚಾರ್ಯರವರು, ಅವ್ರ ಕಾಲದಲ್ಲಿ ನಡೆದಿರೋ ಎಲ್ಲ ಅಭಿವೃದ್ಧಿ ಕೆಲಸ ಇರ್ಬೋದು, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಯೋಜನೆಗಳಿರ್ಬೋದು, ಅಥವಾ ಆಡಳಿತ ಹೇಗೆ ನಡೀತೋ ಅದನ್ನು ಕೂಡ ಒಂದು ರೀತಿಯ ಸ್ಫೂರ್ತಿಯಾಗಿರ್ಬೋದು. ಅವರ ತಂದೆಯವರಾದ ಶ್ರೀಮನ್ ಮಹಾರಾಜ ಚಾಮರಾಜ ಒಡೆಯವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಜಾರಿ ಮಾಡಿದರು. ನಂತರ ನಮ್ಮ ಹಲವಾರು ಅಭಿವೃದ್ಧಿ ಕೆಲಸಕ್ಕೆ ಅವರೇ ಅಡಿಪಾಯ ನೆಟ್ಟಿದ್ದು ಅಂತ ಹೇಳ್ಬೋದು. ವಾಣಿವಿಲಾಸ ಸನ್ನಿಧಾನ, ನಾಲ್ವಡಿ ಅವರ ತಾಯಿ, ಅವರು ಕೂಡ ಭಾಳ ದೊಡ್ಡ ಸ್ಫೂರ್ತಿ ಅಂತ ಹೇಳ್ಬೋದು. ಅವರು ಅವ್ರ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು, ಮತ್ತು ಅವರು ಕೂಡ ಒಂದು ರೀತಿ ಶೇಷಾದ್ರಿ ಅಯ್ಯರ್ ದಿವಾನರು ಆಗಿದ್ದರು. ಅಂದಿನ ಕಾಲ ಅವರೊಂದಿಗೆ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಪ್ರಾರಂಭ ಮಾಡಿದರು. ಇವರೆಲ್ಲರೂ ಸ್ಫೂರ್ತಿಯಾಗುತ್ತಾರೆ. ನಮ್ಮ ತಾತನವರು ಕೂಡ ಅವ್ರ ಕಾಲದಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಜಾಗೃತಿಯನ್ನು ಜನರಲ್ಲಿ ಬರಲಿಕ್ಕೆ ಭಾಳಷ್ಟು ಪುಸ್ತಕಗಳು ಬರೆದಿದ್ದಾರೆ, ಸಾಂಸ್ಕೃತಿಕ ಕಡೆ ಕಲೆ ಕಡೆ ಭಾಳಷ್ಟು ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ, ಮತ್ತು ಇಂಡಸ್ಟ್ರಿಯಲೈಸೇಷನ್ಗೋಸ್ಕರ HALನ್ನು ಕೂಡ ಅವರೇ ದಾನ ಮಾಡಿದರು ಏವಿಯೇಷನ್ ಸೆಕ್ಟರಲ್ಲಿ. ಮತ್ತು ಅವ್ರ ಕಾಲದಲ್ಲೇ ಅವರು ಶುರು ಮಾಡಿರುವ ಯೋಜನೆಗಳು, ಆಡಳಿತನೂ ಕೂಡ ಭಾಳ ಪ್ರೋಗ್ರೆಸಿವ್ ಆಗಿತ್ತು. ಅವ್ರ 5-year plan ಭಾರತಕ್ಕಿಂತ ಮುಂಚೆ ನಮ್ಮ ತಾತನವರೇ ಪ್ರಾರಂಭ ಮಾಡಿದ್ದು ಮೈಸೂರಲ್ಲಿ. ಮತ್ತು ಅದ್ರ ಜೊತೆಗೆ ನಿಜವಾಗ್ಲೂ ಒಂದು ಇವತ್ತು ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಏನು ಹೇಳ್ತೀವಿ, ಅದೇ ರೀತಿ ಅವರೇ ಅಧ್ಯಯನ ಮಾಡಿ ಅವರು ಜಾರಿ ಮಾಡಿದರು ಮೈಸೂರಲ್ಲಿ. ಅಂದರೆ ಯಾವ ರೀತಿ ವನ್ಯಜೀವಿ ಇರ್ಬೋದು, ಕಾಡಿರ್ಬೋದು, ಕೆರೆಗಳಿರ್ಬೋದು, ನೀರಾವರಿ ಯೋಜನೆಗಳಿರ್ಬೋದು, ಅದು ಹೇಗೆ ಆರ್ಗ್ಯಾನಿಕ್ ಆಗಿ ಮಾಡಬೇಕು ಅಂತ, ಸಸ್ಟೈನಬಲ್ ಆಗಿ ಹೇಗೆ ಮಾಡ್ಬೋದು ಅಂತ ನಮ್ಮ ತಾತನವರೇ ಅಂದಿನ ಕಾಲದಲ್ಲೇ ಜಾರಿ ಮಾಡಿದ್ದು. ಸೊ ಇದೆಲ್ಲ ರಾಜರು ಒಂದು ರೀತಿಯ ಸ್ಫೂರ್ತಿ ನಮಗೆ. ಮತ್ತು ಅವರು ಮಾಡಿರೋ ಕೆಲಸನೇ, ಜನರ ಪರವಾಗಿ ಏನು ಕೆಲಸ ಮಾಡಿದ್ರು ಅದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡುವಂಥದ್ದು ನಮ್ಗೆ ಆಸೆ ಇದೆ ಸರ್. ಇಂಥ ಸಿದ್ಧಾಂತ ಅಂತ ಹೇಳುವಂಥದ್ದು ಯಾವುದಾದ್ರೂ ತಮಗೆ ಸಿದ್ಧಾಂತ ಅಂದರೆ ನೋಡಿ, ಮೋರ್ ಆರ್ ಲೆಸ್ ಸೆಂಟ್ರಿಸ್ಟ್ ಇನ್ ಅವರ್ ಅಪ್ರೋಚ್. ಎಲ್ಲರೊಂದಿಗೆ ನಾವು ಕೆಲಸ ಮಾಡಬೇಕು. ಇವತ್ತು ಪ್ರತಿನಿಧಿ ಆದರೆ ಮುಂದೆ ಎಲ್ಲರ ಪ್ರತಿನಿಧಿ ಆಗ್ತೀವಿ, ಜಸ್ಟ್ ನಾಟ್ ನಮ್ಗೆ ಯಾರು ಮತ ಕೊಟ್ಟಿದ್ದಾರೋ ಅವ್ರ ಪ್ರತಿನಿಧಿ ಅಲ್ಲ, ಎಲ್ಲರ ಪ್ರತಿನಿಧಿ ಆಗ್ತೀವಿ. ಸೊ ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತೀವಿ. ನೀವು ಕೇಳಬೇಕಂದ್ರೆ ವಿ ಆರ್ ಆಬ್ವಿಯಸ್ಲಿ ಮೋರ್ ಸೆಂಟ್ರಿಸ್ಟ್ ಇನ್ ಅವರ್ ಅಪ್ರೋಚ್ ಅಲ್ಲ. ಬಟ್ ನೀವು ಪ್ರತಿನಿಧಿಸುವಂಥ ಪಾರ್ಟಿಗೆ ಅದರದ್ದೇ ಆದಂಥ ಒಂದು ಐಡಿಯಾಲಜಿ ಇದೆ, ಹಿಂದೂ ರಾಷ್ಟ್ರ ಇರುತ್ತೆ, ಹಿಂದೂಯಿಸಮ್ ಅಂತ ಹೇಳಿ. ಅದರಲ್ಲೇನು ತಪ್ಪಿಲ್ಲ, ಅವ್ರು ಏನು ಮಾಡ್ತಾರೋ ಆ ಸಿದ್ಧಾಂತಕ್ಕೆ ನನ್ನ ರೀತಿ ಒಂದು ಹೊಂದಾಣಿಕೆ ಇದ್ದೇ ಇದೆ. ಈ ಸಂವಿಧಾನ ರಚಿಸಿದ ಸಮಯದಲ್ಲಿ ಆ ಸಂವಿಧಾನ ಎಲ್ಲ ಇದ್ರ ಬಗ್ಗೆ ಎಲ್ಲ ಕಾಳಜಿ ಇತ್ತು. ಸೊ ಅದರಲ್ಲಿ ಏನು ಸಮಸ್ಯೆ ಇಲ್ಲ. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.